ಲೋಕಸಮರಕ್ಕೆ ಹಸ್ತಪಾಳಯದಿಂದ ರಂಗ ತಾಲೀಮು ಆರಂಭವಾಗಿದೆ. ಶತಾಯಗತಾಯ ಟಾರ್ಗೆಟ್ ಅನ್ನ ರೀಚ್ ಆಗಬೇಕು. ಈ ಕಾರಣಕ್ಕಾಗಿ ಮ್ಯಾರಥಾನ್ ಮೀಟಿಂಗ್ ಅನ್ನ ನಡೆಸಲಿಕ್ಕೆ ರಾಜ್ಯದ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ. ಅದರಲ್ಲೂ ಕೂಡ ಹಸ್ತಪಡೆಯಿಂದ ಫುಲ್ ವರ್ಕೌಟ್ ನಡೀತಾ ಇದೆ. ಜೊತೆಗೆ ಸದ್ಯಲ್ಲದೆ ಒಂದು ಮೀಟಿಂಗ್ ಕೂಡ ಆಯೋಜನೆ ಮಾಡಿದ್ದಾರಂತೆ. ಯಾಕಂದ್ರೆ ಇನ್ನು 4 ತಿಂಗಳು ಮಾತ್ರ ಲೋಕಸಭಾ ಚುನಾವಣೆಗೆ ಬಾಕಿ ಇರುವಂತದ್ದು. ಇಂತಹ ಸಂದರ್ಭದಲ್ಲಿ ಅಭ್ಯರ್ಥಿಗಳ ಆಯ್ಕೆ, ಜೊತೆಗೆ ಪಕ್ಷ ಸಂಘಟನೆ, ಯಾರು ಅಭ್ಯರ್ಥಿಗಳಾಗ್ತಾರೆ, ಈಗ ಪ್ರಮುಖವಾಗಿ ಕಾಂಗ್ರೆಸ್ಗೆ ಅಭ್ಯರ್ಥಿಗಳ ಕೊರತೆ ಎದುರಾಗಿರುವಂಥದ್ದು, ಆ ಸಮಸ್ಯೆಯನ್ನು ಯಾವ ರೀತಿಯಾಗಿ ನೀಗಿಸುತ್ತೆ, ರಾಜ್ಯ ಕಾಂಗ್ರೆಸ್ ನಾಯಕರ ಮುಂದಿನ ಅಜೆಂಡಾವೇನು, ಪಕ್ಷ ಸಂಘಟನೆಯನ್ನು ಹೇಗೆ ಮಾಡ್ತಾರೆ, ಹೀಗೆ ಸಾಕಷ್ಟು ಪ್ರಶ್ನೆಗಳಿರುವಂಥದ್ದು. ಈ ಪ್ರಶ್ನೆಗಳ ಮೂಟೆಯನ್ನು ಹೊತ್ಕೊಂಡು ಇವತ್ತು ಸಿಎಂ ಸಿದ್ದರಾಮಯ್ಯನವರು ಹಾಗೆ DCM DK ಶಿವಕುಮಾರ್ ಅವರು ದೆಹಲಿ ಪ್ರಯಾಣವನ್ನು ಬೆಳೆಸ್ತಾರೆ. ಇವತ್ತು ಸಂಜೆ ರಾಷ್ಟ್ರ ರಾಜಧಾನಿಗೆ ರಾಜ್ಯದ ನಾಯಕರು ಭೇಟಿಯನ್ನ ಕೊಡ್ತಾರೆ. ನಾಳೆ ಹೈಕಮಾಂಡ್ ಜೊತೆ ಚರ್ಚೆಯನ್ನ ನಡೆಸ್ತಾರೆ ಸಿಎಂ ಸಿದ್ದರಾಮಯ್ಯನವರು ಹಾಗೆ DCM DK ಶಿವಕುಮಾರ್ ಅವರು. ಪ್ರಶ್ನೆಗಳ ಮೂಟೆಯನ್ನ ಹೊತ್ಕೊಂಡು ಸಾಕ್ತಾ ಇರುವಂತದ್ದು DCM DK ಶಿವಕುಮಾರ್ ಅವರು ಹಾಗೆ ಸಿಎಂ ಸಿದ್ದರಾಮಯ್ಯನವರು. ಒಂದು ಕಡೆ ನಿಗಮ ಮಂಡಳಿ ಪಟ್ಟಿ ಫೈನಲ್ ಆಗುವ ಸಾಧ್ಯತೆ ಇರುವಂತದ್ದು. January 10 ಒಂದು ಉನ್ನತ ಮಟ್ಟದ ಸಭೆ ಇದೆ, ಆ ಸಭೆಯ ಬಗ್ಗೆ ಕೂಡ ಚರ್ಚೆಯನ್ನ ನಡೆಸಬೇಕು. ಪ್ರಮುಖವಾಗಿ ಲೋಕಸಭಾ ಚುನಾವಣೆ ತಯಾರಿ, ಮತ್ತೊಂದು ಕಡೆ ನಿಗಮ ಮಂಡಳಿ ನೇಮಕಾತಿ, ಈ ಎರಡು ವಿಚಾರ ಈಗ ಕಾಂಗ್ರೆಸ್ನಲ್ಲಿ ಕಗ್ಗಂಟಾಗಿರುವಂಥದ್ದು, ಒಂದಕ್ಕೊಂದು ತಳಕಾಕೊಂಡಿದೆ. ಈ ಎರಡು ವಿಚಾರ ಕೂಡ ಹೇಗೆಂದ್ರೆ, ಈಗ ನಿಗಮ ಮಂಡಳಿ ನೇಮಕಾತಿ ಇದೆಯಲ್ವಾ, ಈ ನಿಗಮಗಳನ್ನು ಯಾರಿಗೆ ಕೊಡಬೇಕು ಅಧ್ಯಕ್ಷ ಸ್ಥಾನವನ್ನು ಅಂದರೆ, ಶಾಸಕರಿಗೆ ಹಾಗೆ ಪಕ್ಷದ ಮುಖಂಡರಿಗೆ ಕೊಡಬೇಕು ಅಂತ ಈಗಾಗಲೇ ಫೈನಲ್ ಅಂತೂ ಆಗಿದೆ ಕಾಂಗ್ರೆಸ್ನಲ್ಲಿ. ಇದು 60-40% ಅಂದರೆ 60-40, 60% ಶಾಸಕರಿಗೆ ಕೊಡಬೇಕು, 40% ಕಾರ್ಯಕರ್ತರಿಗೆ ಕೊಡಬೇಕು ಅಂತ ಫೈನಲ್ ಆಗಿದೆ. ಈಗಾಗಲೇ ಒಂದು ಪಟ್ಟಿ ಕೂಡ ರೆಡಿ ಆಗಿರುವಂಥದ್ದು. ನನಗೆ ಈಗಾಗಲೇ ಹೇಳ್ತಿದ್ದೆ 60-40 ಫಾರ್ಮುಲಾ. ಈ ಬಾರಿ ಲಾಸ್ಟ್ ಟೈಮ್ ಏನಾಗಿತ್ತು, 100% ಶಾಸಕರಿಗೆ ಅಂತ ಇತ್ತು, ಆದರೆ ಈ ಬಾರಿ 60% ಮಾತ್ರ ಶಾಸಕರಿಗೆ, ಕಾರ್ಯಕರ್ತರಿಗೆ 40%, 40%. ಅಲ್ಲಿಗೆ ಲೋಕಸಭಾ ಚುನಾವಣೆಗೆ ಒಂದು ಕಡೆ ಶಾಸಕರಿಗೂ ಅಧಿಕಾರ ಸಿಗುತ್ತೆ, ಕಾರ್ಯಕರ್ತರಿಗೂ ಅಧಿಕಾರ ಸಿಗುತ್ತೆ. ಇಲ್ಲಿ ಅಧಿಕಾರ ಸಿಗುತ್ತಲ್ವಾ, ಇಲ್ಲಿ ಅಧ್ಯಕ್ಷ ಸ್ಥಾನ ಸಿಗುತ್ತಲ್ವಾ, ಅವರು ಲೋಕಸಭಾ ಚುನಾವಣೆಗೆ ಸಜ್ಜಾಗಬೇಕಿದೆ. ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸ್ಕೋಬೇಕು, ಜೊತೆಗೆ ಪಕ್ಷವನ್ನು ಗೆಲ್ಲಿಸ್ಕೊಂಡು ಬರಬೇಕು, ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನು ಮಾಡಬೇಕು. ಯಾರು ಈಗ ನಿಗಮ ಮಂಡಳಿಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ಪಡೆದುಕೊಂಡಂಥ ವ್ಯಕ್ತಿಗಳು, ಶಾಸಕರು, ಕಾರ್ಯಕರ್ತರು, ಇವರಿಗೆ ಈ ಜವಾಬ್ದಾರಿ ಇರುತ್ತೆ. ಮತ್ತೊಂದು ಕಡೆ ನಿಗಮ ಮಂಡಳಿ ನೇಮಕಾತಿಯಲ್ಲಿ ಆ ಅಧ್ಯಕ್ಷ ಸ್ಥಾನದ ಮೇಲೆ ಸಾಕಷ್ಟು ಮಂದಿ ಆಕಾಂಕ್ಷಿಗಳಿದ್ದಾರೆ, ಅದರಲ್ಲೂ ಕೂಡ ಪಕ್ಷದ ಮುಖಂಡರಿಗೆ ನೀವು ಕಳೆದ 5 ವರ್ಷದಿಂದ BJP ಅಧಿಕಾರದಲ್ಲಿತ್ತು, ಪಕ್ಷ ಸಂಘಟನೆ ಮಾಡಿದ್ವಿ, ಈ ಬಾರಿ ಅಧಿಕಾರಕ್ಕೆ ತಂದಿದ್ವಿ, ಕಾಂಗ್ರೆಸ್ ಪಕ್ಷವನ್ನು ಶಾಸಕರಾಗಿದ್ದೀರಿ, ಸಚಿವರಾಗಿದ್ದೀವಿ, ಆದರೆ ನಾವು ತಳಮಟ್ಟದಿಂದ ಕೆಲಸ ಮಾಡಿದಂಥ ಕಾರ್ಯಕರ್ತರಿಗೆ ಏನು ಲಾಭ ಬರ್ತಾ ಇದೆ, ನಮ್ಮದೇ ಸರ್ಕಾರ ಅಧಿಕಾರದಲ್ಲಿ ಇದ್ದರೂ ಕೂಡ ನಮಗೆ ಅಧಿಕಾರ ಸಿಗಲಿಲ್ಲ ಅಂದರೆ ಹೇಗೆ ಅಂತ ಅವರು ಕೂಡ ಸಾಕಷ್ಟು ಮಂದಿ ಆಕಾಂಕ್ಷಿಗಳಿರುವಂಥದ್ದು. ಹೀಗಾಗಿ ನಿಗಮ ಮಂಡಳಿ ಪಟ್ಟಿ ಫೈನಲ್ ಆಗುತ್ತಾ, ಲೋಕಸಭಾ ಚುನಾವಣೆಗೆ ತಯಾರಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ನಡೆಸಲಿದ್ದಾರೆ ದೆಹಲಿಯಲ್ಲಿ. ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ದೂರವಾಣಿ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಎಸ್ ಬಸವರಾಜ್, ಈಗಾಗಲೇ ದೆಹಲಿಯ ದಂಡಯಾತ್ರೆ ಶುರುವಾಗಿರುವಂಥದ್ದು, ಕಾಂಗ್ರೆಸ್ನ ಇಬ್ಬರು ನಾಯಕರದ್ದು, ಈ ಬಾರಿ ಯಾವೆಲ್ಲ ಚರ್ಚೆಗಳು ಮುನ್ನೆಲೆಗೆ ಬರುತ್ತೆ ಅಂತ? ಮಹೇಶ್, ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಏನು ಒಂದು ಜನಸ್ಪಂದನ ಅಂತಕ್ಕಂಥ ಕಾರ್ಯಕ್ರಮ ಇಡೀ ರಾಜ್ಯದ ದೊಡ್ಡ ಮಟ್ಟದ ರಾಜ್ಯ ಮಟ್ಟದ ಏನೊಂದು ಕಾರ್ಯಕ್ರಮ ಮಾಡಿದ್ರು, ಅದೇ ರೀತಿಯಲ್ಲಿ DCM DK ಶಿವಕುಮಾರ್ ಅವರು ಕೂಡ ಬೆಂಗಳೂರು ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಒಂದು ವಿಧಾನಸಭಾ ಕ್ಷೇತ್ರಗಳ ಒಂದು ಸಮಸ್ಯೆಗಳನ್ನ ಆಲಿಸ್ಲಿಕ್ಕೆ ಒಂದು ಏನು ಈಗಾಗಲೇ ಏನು ಜನರ ಒಂದು ಹಲವಾರು ಇಲಾಖೆ ಏನು BBMP ಆಗಿರ್ಬೋದು, BWSSB ಆಗಿರ್ಬೋದು, ಸಾಕಷ್ಟು ಇಲಾಖೆಗಳಲ್ಲಿ ಬೆಸ್ಕಾಂ ಆಗಿರ್ಬೋದು, ಈ ಒಂದು ಇಲಾಖೆಯಲ್ಲಿರುವಂತಹ ಜನರ ಒಂದು ಸಮಸ್ಯೆಗಳೇನಂತದನ್ನ ಒಂದು ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರು ಹಾಗೆ DCM DK ಶಿವಕುಮಾರ್ ಅವರು ದೆಹಲಿ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ, ಇಂತಹ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳು ಅಲ್ಲಿ ಪ್ರಸ್ತಾಪ ಆಗ್ಬೋದು ಅಂತ? ಮಹೇಶ್, ಈಗಾಗಲೇ ಏನು ಸಿಎಂ ಸಿದ್ದರಾಮಯ್ಯ ಮತ್ತೆ DCM DK ಶಿವಕುಮಾರ್ ಅವರು ಏನು ಕಾಂಗ್ರೆಸ್ ಪಕ್ಷದ ಒಂದಿಷ್ಟು ಏನು ಶಾಸಕರು ಕಾರ್ಯಕರ್ತರು ಅಸಂಧಾನ ಕೊಟ್ಟಿದ್ದಾರೆ, ಯಾಕಂದ್ರೆ ಈಗಾಗಲೇ ನಿಮ್ಮ ಮಂಡಳಿ ಅಂತಕ್ಕಂತ ವಿಚಾರ ವಿಳಂಬವಾಗ್ತಾ ಇದೆ ಅನ್ನುವಂತ ಅಸಂಧಾನ ಇರುವಂತದ್ದು. ಹಾಗಾಗಿ
ಈಗಾಗಲೇ ಎಸಿಸಿ ನಾಯಕರು ಕೂಡ ನಿಗಮ ಮಂಡಳಿ ಕಾರ್ಯಕರ್ತರಿಗೂ ಕೂಡ ಅವಕಾಶ ಕೊಡಬೇಕು ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ರು. ಈ ಒಂದು ನಿಟ್ಟಿನಲ್ಲಿ ಆ ಒಂದು ನಿಗಮ ಮಂಡಳಿ ವಿಳಂಬಕ್ಕೂ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಕಾರ್ಯಕರ್ತರ ಒಂದು ಅಭಿಪ್ರಾಯ. ಆ ಒಂದು ನಿಗಮಮಂಡಳಿ ಪಟ್ಟಿಯಲ್ಲೂ ಕೂಡ ಕಾರ್ಯಕರ್ತರು ಮತ್ತೆ ಶಾಸಕರಿಗೆ ಕೂಡ ಅವಕಾಶ ಮಾಡಿಕೊಡುವಂತಹ ಪ್ರಯತ್ನವನ್ನು ಕೂಡ ಈಗಾಗಲೇ ಸಿಎಂ ಸಿದ್ದರಾಮಯ್ಯವರು ಮತ್ತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಮಾಡಿರುವಂತದ್ದು. ಆ ಪಟ್ಟಿಯನ್ನು ತೆಗೆದುಕೊಂಡು ದೆಹಲಿಗೆ ಇವತ್ತು ಸಂಜೆ ಇಬ್ರು ನಾಯಕರು ಕೂಡ ಇವತ್ತು ಸಂಜೆ ಹೋಗ್ತಾರೆ. ನಾಳೆ ಒಂದು ಪ್ರಮುಖವಾಗಿರತಕ್ಕಂಥ ಸಭೆ ಕೂಡ ಇರುವಂತದ್ದು. ಆ ಸಭೆಯಲ್ಲಿ ಪ್ರಮುಖವಾಗಿ ಮೊದಲಿಗೆ ನಿಗಮಮಂಡಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತೆ. ನಿಗಮಮಂಡಳಿ ಪಟ್ಟಿ ಫೈನಲ್ ಮಾಡುವಂತದ್ದು ಕೂಡ ನಾಳೆ ಕೂಡ ಆಗುವಂತದ್ದು. ಹಾಗಾಗಿ ನಿಗಮ ಬಳಿಕ ಆಗ್ಲೇ ಲೋಕಸಭಾ ಚುನಾವಣೆ ಇದೆ. ಸಂಬಂಧಪಟ್ಟಂತೆ ತಯಾರಿ ಮತ್ತೆ ಈಗಾಗಲೇ ರಾಜ್ಯ ಸಚಿವರಿಗೆ ಸಾಕಷ್ಟು ಒಂದಿಷ್ಟು ಸಚಿವರಿಗೆ ಜಿಲ್ಲಾ ಉಸ್ತುವಾರಿ ಕೊಟ್ಟಿದ್ರು. ಅಂದ್ರೆ ಆಯಾ ಕ್ಷೇತ್ರಗಳಲ್ಲಿ ಯಾವ ಅಭ್ಯರ್ಥಿಗಳು ಇದಾರೆ, ಆ ಪಕ್ಷ ಸಂಘಟನೆ ಹೇಗಿದೆ, ಯಾರನ್ನ ಒಂದು ಟಿಕೆಟ್ ಕೊಟ್ಟರೆ ಸೂಕ್ತ ಅನ್ನುವಂಥದ್ದನ್ನ ತಿಳ್ಕೊಳ್ಳಿಕ್ಕೆ ಒಂದಿಷ್ಟು ಮಂತ್ರಿಗಳಿಗೆ ಒಂದು ಸೂಚನೆ ಕೂಡ ಕೊಟ್ಟಿದ್ರು. ಅದರಂತೆ ಅವರು ಕೂಡ ರಿಪೋರ್ಟ್ ಕಾರ್ಡ್ ಸುಮಾರು ಅಭ್ಯರ್ಥಿಗಳು ಕೂಡ ಇರುವಂತದ್ದು. ಹಾಗಾಗಿ ಯಾರಿಗೆಲ್ಲ ಟಿಕೆಟ್ ಕೊಡಬೇಕು, ಯಾರಿಗೆಲ್ಲ ಸಮಾಧಾನ ಪಡಿಸುವಂತ ಪ್ರಯತ್ನವನ್ನು ಮಾಡಬೇಕು ಅನ್ನುವಂತ ವಿಚಾರ ಚರ್ಚೆ ಆಗುತ್ತೆ. ಮತ್ತೆ ಈಗಾಗಲೇ ಪಕ್ಷಕ್ಕೆ ಸಂಬಂಧಪಟ್ಟಂತೆ ಲೋಕಚುನಾವಣೆಗೆ ಯಾವ ರೀತಿಯಾಗಿ ಸಿದ್ಧತೆ ಹಾಗೂ ಗ್ಯಾರಂಟಿಗಳನ್ನ ಒಂದು ಎಲ್ಲ ಇಡೀ ವಿಧಾನಸಭಾ ಕ್ಷೇತ್ರ ಬ್ಲಾಕ್ ಮಟ್ಟದಲ್ಲಿ ಕೂಡ ಎಲ್ಲ ಜನರಿಗೆ ಕೂಡ ತಲುಪಿಸುವಂತ ಯತ್ನ, ಗ್ಯಾರಂಟಿಗಳ ಮುಖಾಂತರ ಹೋಗ್ಬೇಕು ಅನ್ನುವಂತ ಲೆಕ್ಕಾಚಾರ ಇವೆಲ್ಲ ಕೂಡ ಏನು ದೆಹಲಿಯಲ್ಲಿರತಕ್ಕಂತ ಮಹತ್ವದ ಸಭೆಯಲ್ಲಿ ಚರ್ಚೆ ಆಗುವಂತದ್ದು. ಬಸವರಾಜ್, ಪ್ರಮುಖವಾಗಿ ಈ ಹಿಂದೆ ಕೂಡ ನಿಗಮ ಮಂಡಳಿ ಪಟ್ಟಿ ಫೈನಲ್ ಆಗುತ್ತೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಈ ಬಾರಿ ಆದ್ರೂ ಆಗುತ್ತಾ ಅಂತ, ಎಷ್ಟು ಚಾನ್ಸಸ್ ಇದೆ ಇದು ಆಗೋದು ಫೈನಲ್ ಆಗುತ್ತೆ ಅಂತ? ಮಹೇಶ್, ಖಂಡಿತವಾಗಲು ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ನಾವು ಮಾಡಿಕೊಂಡೇ ಬರ್ತೇವೆ ಅನ್ನುವಂತ ಒಂದು ಕೂಡ ಏನು ಕೈ ನಾಯಕರು ಆದ್ರೆ ಎಲ್ಲ ಒಂದು ಕಾರ್ಯಕರ್ತರಿಗೆ ಕೊಡಬೇಕು ವಿಳಂಬ ಈ ಬಾರಿ. ಧನ್ಯವಾದ ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.